ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ಒಂದು ಇನ್ಫಾರ್ಮೇಟಿವ್ ಆ್ಯಂಡ್ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಆಫ್ಟರ್ ಪ್ರೆಗ್ನೆನ್ಸಿ, ಸೊ ಪ್ರೆಗ್ನೆನ್ಸಿ ಆದಮೇಲೆ ಹೇಗೆ ನಾವು ಒಂದು ಸ್ಲಿಮ್ ಆಗಿರೋ ಬಾಡಿನ ಮೇಂಟೈನ್ ಮಾಡ್ಬೋದು, ಹಾಗೆ ಹೇಗೆ ನಮ್ಮ ಹೊಟ್ಟೆನ ಕರಗಿಸ್ಕೋಬೋದು, ಯಾವ ರೀತಿಯೆಲ್ಲ ಫುಡ್ಗಳನ್ನು ನೀವು ತೊಗೋಬೋದು, ಏನೆಲ್ಲ ಮಾಡಬೇಕಾಗುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದುವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಸೊ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ನಾನು ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ತಕ್ಷಣ ರೀಚ್ ಆಗುತ್ತೆ, ಆವಾಗ ನೀವು ನನ್ನ ವಿಡಿಯೋ ನೋಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದೊಂಥರ ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಜನ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಇರುತ್ತೆ, ಲೈಕ್ ನಮ್ಮದು ಪ್ರೆಗ್ನೆನ್ಸಿ ಆದಮೇಲೆ. ಸೊ ಪ್ರೆಗ್ನೆನ್ಸಿ ಪೀರಿಯಡ್ ಹೇಗಿರುತ್ತೆ ಅಂದರೆ, 9 months ಜರ್ನಿ ಏನಿರುತ್ತಲ್ಲ, ಸೊ 9 months ಕಂಪ್ಲೀಟ್ಲಿ ನಾವು ಚೆನ್ನಾಗಿರೋ ಫುಡ್ಡನ್ನು ತಿಂದಿರ್ತೀವಿ. ಸೊ ಏನು ಬೇಕು, ಎಲ್ಲರೂ ಪ್ರೆಗ್ನೆಂಟ್ ಇದ್ದಾಳೆ ಅಂತಂದರೆ ಎಲ್ಲರೂ ಸ್ಪೆಷಲ್ ಆಗಿ ಫುಡ್ ಮಾಡಿಕೊಡೋದು, ಆ ಥರ ಎಲ್ಲ ಮಾಡಿರ್ತಾರೆ. ಚೆನ್ನಾಗಿ ತಿಂದುಬಿಟ್ಟಿರ್ತೀವಿ ನಾವು, ಅವಾಗೇನು ನಮ್ಮ ವೇಟ್ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಸೊ ನಾವೇನಂತೀವಿ, ಮಗು ಒಳ್ಳೆ ವೇಟ್ ಆಗಲಿ, ಮಗು ಒಳ್ಳೆ ವೇಟ್ ಆಗಲಿ ಅಂತ ಏನು ಕೊಡ್ತಾರೆ, ಎಲ್ಲರೂ ಸಿಕ್ಕದನ್ನೆಲ್ಲ ತಿನ್ನೋಕೆ ಟ್ರೈ ಮಾಡ್ತೀವಿ ನಾವು. ಸೊ ಎಲ್ಲ ತಿಂದುಬಿಟ್ಟಿರ್ತೀವಿ. ಸೊ ನಾವೊಂದು ತುಂಬಾ ಫ್ಯಾಟ್ ಆಗ್ತೀವಿ ಅಂತ ಹೇಳ್ಬೋದು. ಅವಾಗ ಏನು ಮಾಡ್ತೀವಿ, ಅವಾಗ ನಾವು ಡಾಕ್ಟರ್ ಹೇಳ್ತಿರ್ತಾರೆ, ಸೊ ಮೈಂಡನ್ನ ರಿಲ್ಯಾಕ್ಸಲ್ಲಿ ಇಟ್ಕೊರಿ, ನಿಮ್ಗೆ ಏನು ಇಷ್ಟ ಅದನ್ನು ತಿನ್ನಿ, ಸೊ ಹೆಲ್ದಿ ವೇಟನ್ನು ಮೇಂಟೈನ್ ಮಾಡಿ ಅಂತಲೂ ಡಾಕ್ಟರ್ ಹೇಳ್ತಾ ಇರ್ತಾರೆ ನಮಗೆ. ಆದರೂ ನಾವು ಸಿಕ್ಕಿದ್ದೆಲ್ಲ ತಿಂದು 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 ತುಂಬಾ ದಪ್ಪ ಆಗಿರ್ತೀವಿ, ಹಾಗೆ ಮಗುನು ನಮ್ಮ ಜೊತೆಗೆ ಬೆಳೆಯೋದ್ರಿಂದ ಕೂಡ ಸೊ ತುಂಬಾ ದಪ್ಪ ಆಗಿ ಕಾಣಿಸ್ತೀವಿ ಅಂತಲೇ ಹೇಳ್ಬೋದು. ಸೊ ನಂದು ಏನಪ್ಪ ಏನಾಗಿತ್ತಪ್ಪ ಅಂದರೆ, ನಾನು ಪ್ರೆಗ್ನೆಂಟಲ್ಲಿ 49 kg ಇದ್ದೆ ಸ್ಟಾರ್ಟಿಂಗು. 49 kg ನಾನು 68-65 ಐ ತಿಂಕ್, ಸೊ 65 ತನಕ ನಾನು ವೇಟನ್ನು ಅಷ್ಟು ಗೇನ್ ಮಾಡಿದ್ದೆ ವೇಟನ್ನು. ಸೊ ಲಾಸ್ಟ್ ನಂದು 65 kg ವರೆಗೂ ನಾನು ವೇಟನ್ನು ಗೇನ್ ಮಾಡಿದ್ದೆ. ಸೊ ಡಾಕ್ಟ್ರ್ ನನಗೆ ಏನು ಮಾಡ್ತಿದ್ರು ಅಂದರೆ, ಎವ್ರಿ ಟೈಮ್ ನಾನು ಹಾಸ್ಪಿಟಲ್ ವಿಸಿಟಿಗೆ ಏನು ಹೋದಾಗ ಡಾಕ್ಟರ್ ಅಂತಿದ್ರು ವೇಟನ್ನು ಚೆಕ್ ಮಾಡ್ತಿದ್ರಲ್ಲ, ಸೊ ಚೆಕ್ ಮಾಡುವಾಗ ಏನಂತಿದ್ರು ಡಾಕ್ಟರ್ ಅಂತಂದರೆ, ನಂದು ತುಂಬಾ ನಂದು ರ್ಯಾಪಿಡಾಗಿ ವೇಟ್ ಎಲ್ಲ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅವ್ರೇನಂತಿದ್ರು, 1 month ನೀವು 2-3 kg ವರೆಗೂ ಅಷ್ಟೇ ಗೇನ್ ಮಾಡಬೇಕಂತ ಹೇಳ್ತಿದ್ರು ಅವರು. ಸೊ ನಂದೇನಾಗ್ತದೆ, 4-5 kg ಅಷ್ಟು ಜಾಸ್ತಿ ನಂದು ಗೇನ್ ಆಗ್ತಾ ಇತ್ತು. ಸೊ ಡಾಕ್ಟರ್ ನನಗೆ ಎವ್ರಿ ಟೈಮ್ ಹೋಗುವಾಗ ಏನು ಹೇಳ್ತಿದ್ರು ಅಂತಂದರೆ, ಇಲ್ಲ ನಿಂದು ವೇಟ್ ಜಾಸ್ತಿ ಆಗ್ತಾ ಇದೆ, ಸೊ ಮುಂದೆ ವೇಟ್ ರೆಡ್ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ನೀನು ಇವಾಗ ನೀವು ತಿಂತಾ ಇರ್ತಿರಲ್ಲ, ನೀವೇ ನಿಂತ್ಕೋತೀರಿ ಮಗು ಚೆನ್ನಾಗಿ ಹೋಗ್ಲಿ, ಮಗು ವೇಟ್ ಬರುತ್ತೆ ನಾವು ತಿಂದರೆ, ಆ ಥರ ಎಲ್ಲ ಅಂದ್ಕೊಂಡು ನೀವು ಜಾಸ್ತಿ ತಿಂತೀರಿ, ಬಟ್ ಫ್ಯೂಚರಲ್ಲಿ ನೀವೇನಾಗ್ತೀರ ಅಂದರೆ ನೀವೇ ದಪ್ಪ ಆಗ್ತೀವಿ. ಸೊ ಆ ಥರ ಎಲ್ಲ ಆಗುತ್ತೆ. ಸೊ ನೀವೇನು ಮಾಡಿ ಅಂದರೆ, ಹೆಲ್ದಿಯಾಗಿ ತಿನ್ನೋಕ್ಕೆ ಟ್ರೈ ಮಾಡಿ. ಸೊ ಯಾವುದೇ ರೀತಿಯ ಜಂಕ್ ಫುಡ್ ಬೇಡ, ಸೊ ಹೆಲ್ದಿ ಫುಡ್ಡನ್ನು ನೀವು ತೊಗೊಳೋಕೆ ಟ್ರೈ ಮಾಡಿ ಅಂತ ನನಗೆ ಎವ್ರಿ ಟೈಮ್ ಡಾಕ್ಟರ್ ಅದೇ ಹೇಳ್ತಿದ್ರು. ಸೊ ನಾನೇನು ಅಷ್ಟೇನು ಜಂಕ್ ಫುಡ್ಗಳನ್ನೆಲ್ಲ ನಾನು ತಿಂತಾನೆ ಇರಲಿಲ್ಲ. ಸೊ ಹೆಲ್ದಿಯಾಗಿರೋ ಫುಡ್ಡನ್ನೇ ನಾನು ತೊಗೊಳ್ತಾ ಇದ್ದೆ, ಆದರೂ ಗೊತ್ತಿಲ್ಲ ನನ್ನ ವೇಟ್ ಗೇನ್ ಆಗ್ತಾ ಇತ್ತು. ಸೊ ಏನಪ್ಪ ಅಂತಂದರೆ, ಏನು ಆ ಥರ ವೇಟಲ್ಲಿ ನೀವು ಸ್ವಲ್ಪ ಗೇನ್ ಮಾಡಿದ್ರೆ ಯು ಕ್ಯಾನ್ ರೆಡ್ಯೂಸ್ ಮಾಡ್ಕೋಬೋದು. ಆಮೇಲೆ ಡಾಕ್ಟ್ರ್ ಎವ್ರಿ ಟೈಮ್ ನನಗೆ ಹೇಳ್ತಿದ್ರು ಜಾಸ್ತಿ ವೇಟ್ ಗೇನ್ ಆಗ್ತಾ ಇದೆ ಅಂತಿದ್ರು, ಬಟ್ ನಾನು ಅಷ್ಟೊಂದು ಹೆಲ್ದಿಯಾಗಿ ತಿಂತಾ ಇದ್ದೆ ಅಂತಲೇ ಹೇಳ್ಬೋದು. ಇದು ಒಂದು ಪಾರ್ಟ್ ಆಯಿತು ನಂದು. ಸೊ ಆಫ್ಟರ್ ಆ ಥರ ಏನು ನಾನೇನು ಆಗದೇ ದಪ್ಪ ಆಗಿ ಏನು ಉಳಿಲಿಲ್ಲ. ಆಮೇಲೆ ನನ್ನ ಎಲ್ಲ ನಾನು ಆಲ್ಮೋಸ್ಟ್ ಹೆಲ್ದಿಯಾಗಿ ತೊಗೊಂಡು ಟ್ರೈ ಮಾಡಿ ತಿಂತಾ ಇದ್ದೆ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ, ಇನ್ನೊಂದು ಏನಂದರೆ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾವು ಏನು 9 months ಜರ್ನಿ ಏನಿರುತ್ತಲ್ಲ ಅಲ್ಲಿ, ಅವಾಗ ನಮ್ಮ ಹೊಟ್ಟೆ ಏನಾಗುತ್ತೆ ಅದು ಮಗು ಇರೋದ ಕಾರಣದಿಂದ ಹೊಟ್ಟೆ ನಮ್ಮದು ಕಂಪ್ಲೀಟಾಗಿ ಸೊ ಬಂದಿರುತ್ತೆ. ಸೊ ಸ್ವಲ್ಪ ಜನಕ್ಕೆ ಹೊಟ್ಟೆ ಸ್ಮಾಲ್ ಹೊಟ್ಟೆ ಇರುತ್ತೆ, ಸ್ವಲ್ಪ ಜನಕ್ಕೆ ಬಿಗ್ಗಾಗಿ ಬಂದಿರುತ್ತೆ. ಸೊ ಈ ಥರ ಎಲ್ಲ ಪ್ರೆಗ್ನೆನ್ಸಿ, ಎವ್ರಿ ಪ್ರೆಗ್ನೆನ್ಸಿ ಇಸ್ ಡಿಫ್ರೆಂಟ್, ಮತ್ತು ಎಲ್ಲರೂ ಬಾಡಿಯಲ್ಲಿ ಚೇಂಜ್ ಆಗ್ತಾನೇ ಇರುತ್ತೆ. ಸೊ ಎವ್ರಿ ಎಲ್ರಿಗೂ ಬೇರೆ ಥರ ಕಾಣಿಸ್ತಾನೇ ಇರುತ್ತೆ. ಸೊ ಅದೇನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ನಿಮಗೆ ತಿನ್ನಿ ಅಂತ ಹೇಳ್ತೀನಿ. ಬಟ್ ಜಂಕ್ ಫುಡ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಪ್ರೆಗ್ನೆನ್ಸಿ ಏನಕ್ಕಂತಂದರೆ, ಜಂಕ್ ಫುಡ್ಗಳನ್ನು ನಾವು ತಿಂತ ಹೋಗ್ತಾ ಹೋದರೆ ಸೊ ಆಫ್ಟರ್ ಪ್ರೆಗ್ನೆನ್ಸಿ ಆದಮೇಲೆ, ನಮ್ಮ ಡೆಲಿವರಿ ಆದಮೇಲೆ ನಾವು ವೇಟನ್ನ ರೆಡ್ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಜಂಕ್ ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ಪ್ರೆಗ್ನೆನ್ಸಿ ಒಳಗೂ ಕೂಡ ನೀವು ಹೆಲ್ದಿ ಫುಡ್ಡನ್ನು ತೊಗೊಳ್ಳಿ, ಎಷ್ಟು ಬೇಕಾದರೂ ತಿನ್ನಿ. ಹೆಲ್ದಿ ಫುಡ್ಗಳನ್ನು ನೀವು ತಿಂತಾನೇ ಇರ್ತೀರಿ ಅಂತ, ಓಕೆ ಫೈನ್, ತಿನ್ಬೋದು, ವೇಟ್ ಗೇನ್ ಆಗ್ತಾ ಇದ್ದೀರಿ, ಫೈನ್. ಹೆಲ್ದಿಯಾಗಿ ತೊಗೋತಾ ಇದ್ದೀರಾ, ನೀವು ನಿಮ್ಮ ಮೈಂಡಲ್ಲಿ ಇದೆಯಾ ವೇಟ್ ಗೇನ್ ಆಗ್ತಾ ಇದೆ, ಅದು ಫೈನ್ ಅಂತಲೇ ಹೇಳ್ತೀನಿ. ನೀವು ತೊಗೋಬೋದು, ಹೆಲ್ದಿಯಾಗಿರುವಂಥ ಫುಡ್ಡು ತೊಗೊಂಡಾಗ ವೇಟ್ ಗೇನ್ ಆದರೂ ನೀವು ಡೋಂಟ್ ವರಿ ಅಂತ ಹೇಳ್ಬೋದು. ಆಫ್ಟರ್ವರ್ಡ್ಸ್ ನೀವು ಅದನ್ನು ರೆಡ್ಯೂಸ್ ಮಾಡ್ಕೋಬೋದು, ಅದರಲ್ಲೇನು ತೊಂದರೆ ಇಲ್ಲ. ಬಟ್ ನೀವು ಅನ್ಹೆಲ್ದಿ ಫುಡ್ಗಳನ್ನು ಜಾಸ್ತಿ ತೊಗೋತಾ ಇದ್ರೆ, ಸೊ ಏನಾಗ್ಬಿಡ್ತಂದ್ರೆ, ಪ್ರೆಗ್ನೆನ್ಸಿ ಆದಮೇಲೂ ಕೂಡ ನೀವು ಹೊಟ್ಟೆನ ಕರಗಿಸೋದು ತುಂಬಾ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು.
ಸೊ ಅದಕ್ಕೋಸ್ಕರ ನೀವೇನ್ ಮಾಡಿ ಅಂತಂದ್ರೆ ಆದಷ್ಟು ಹೆಲ್ದಿ ಫುಡ್ಗಳನ್ನ ಎಷ್ಟು ಬೇಕಾದ್ರು ನಿಮ್ಗೆ ಇದೆಯಾ ಹೆಲ್ದಿ ಫುಡ್ಡೇ ತಗೋತಾ ಇದ್ದೀನಿ ನಾನು ಅಂದ್ ನನ್ನ ವೆಯ್ಟ್ ಗೇನ್ ಆಗ್ತದೆ ಫೈನ್ ದಟ್ ಈಸ್ ಫೈನ್ ಅಷ್ಟೇನು ವರಿ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಆಮೇಲೆ ವೆಯ್ಟ್ ಅನ್ನ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇವಾಗ ಏನು ಹೇಳಿದೆ ನಾನು 9 months ನಾವು ಕಂಪ್ಲೀಟ್ಲಿ ಕೊಟ್ಟಿರ್ತೀವಲ್ಲ ಸೊ ಕಂಪ್ಲೀಟ್ಲಿ 9 months ಅಲ್ಲಿ ಹೊಟ್ಟೆ ಬಂದಿರುತ್ತೆ. ಆಬ್ವಿಯಸ್ಲಿ ಒಂದು ಬಲೂನನ್ನ ನಾವು ಇಷ್ಟು ದಪ್ಪ ಇರೋ ಬಲೂನನ್ನ ನಾವು ಜಸ್ಟ್ ಅದನ್ನ ಪಿನ್ ಮಾಡಿದಾಗ ಸಡನ್ ಆಗಿ ಅದು ಶ್ರಿಂಕ್ ಆಗ್ಬಿಡುತ್ತೆ. ಸೊ ಆ ಥರ ನಮ್ದು ಅಲ್ಲಲ್ಲ. ಸೊ ನಾವು ನಮ್ಮ ಬಾಡಿ ಬೇರೆ, ಸೊ ಬಲೂನ್ ಇಸ್ ಡಿಫ್ರೆಂಟ್. ಸೊ ನಮ್ಮ ಬಾಡಿ ನಾವು ಇಷ್ಟು ಈ ಥರ ಬಂದಿರೋ ಬಾಡಿನ ಸಡನ್ಲಿ ಆ ಮಗುನ ಹೊರಗೆ ತೆಗೆದ ತಕ್ಷಣ ಅದು ಬಾಡಿನ ಸಡನ್ಲಿ ಬಲೂನ್ ಟೈಪ್ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಸಡನ್ಲಿ ಬಂದುಬಿಡ್ಲಿ ಅಂತ ಅಲ್ಲ. ಸೊ ಹೊಟ್ಟೆ ಆಬ್ವಿಯಸ್ಲಿ ಇರುತ್ತೆ, ಎಷ್ಟು ಡೆಲಿವರಿ ಅದೇನು ಸ್ವಲ್ಪ ಏನಾಗಿರುತ್ತೆ ಅಂದ್ರೆ ಸ್ಟ್ರೆಚ್ ಆಗಿರುತ್ತಲ್ಲ ಹೊಟ್ಟೆ, ಅಷ್ಟು ಇರಲ್ಲ. ಸೊ ನಮ್ಗೆ ಲೂಸ್ ಲೂಸ್ ಅನಿಸ್ತಾ ಇರುತ್ತೆ, ಬಟ್ ಬಾಡಿ ಅಲ್ಲಿರೋ ಹೊಟ್ಟೆ ಇದ್ದೇ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಹೊಟ್ಟೆ ಅದು ಕಂಪ್ಲೀಟ್ ಆಗಿ ಹೋಗ್ಬೇಕು, ಕಂಪ್ಲೀಟ್ ಆಗಿ ನಿಮ್ಗೆ ಫ್ಲಾಟ್ ಸ್ಟೇಟ್ ಅಲ್ಲೇ ಬರ್ಬೇಕು ಅಂತಂದ್ರೆ ಬರುತ್ತೆ, ಬಟ್ ಇಟ್ ಟೇಕ್ಸ್ ಟೈಮ್ ಅಂತಾನೆ ಹೇಳ್ಬೋದು. 1 ವರ್ಷವರೆಗೂ ಟೈಮ್ ತಗೊಳ್ಳುತ್ತೆ. ಸೊ 1 ವರ್ಷ ಪೀರಿಯಡ್ ಅಲ್ಲಿ ನೀವು ಅವಾಗೂ ಕೂಡ ಹೆಲ್ದಿ ಫುಡ್ಗಳನ್ನ ತಗೋಬೇಕು. ಸೊ ಇನ್ ಪ್ರೆಗ್ನೆನ್ಸಿ ಅಂಡ್ ಆಫ್ಟರ್ ಪ್ರೆಗ್ನೆನ್ಸಿ, ಸೊ 2 ಪೀರಿಯಡ್ ಅಲ್ಲಿ ನೀವು ಹೆಲ್ದಿ ಆಗಿರುವಂತಹ ಊಟನ ಮಾಡಬೇಕು. ಹೆಲ್ದಿ ಆಗಿರುವಂತಹ ಫುಡ್ಗಳನ್ನ ನೀವು ತಗೊಳ್ಳೋದ್ರಿಂದ ಪ್ರೆಗ್ನೆನ್ಸಿ ಆದ್ಮೇಲೆ ಕೂಡ ಅವಾಗ ನೀವು ನಿಮ್ಮ ಹೊಟ್ಟೆನ ಕರಗಿಸ್ಕೋಬಹುದು ಅಂತಾನೆ ಹೇಳ್ತೀನಿ. ಇನ್ನೊಂದು ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಅಪ್ಪ ಅಂತಂದ್ರೆ, ಸೊ ಬಾಣಂತನ ಪೀರಿಯಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಆ ಪೀರಿಯಡ್ ಅಲ್ಲಿ ಕೂಡ ನಮ್ಮ ಬಾಡಿಗೆ ನಾವು ತುಂಬಾನೇ ನ್ಯೂಟ್ರಿಷನ್ ಎಲ್ಲ ಕಳ್ಕೊಂಡಿರ್ತೀವಿ, ಅವೆಲ್ಲ ನ್ಯೂಟ್ರಿಯನ್ಸ್ನೆಲ್ಲ ನಾವು ಬಾಡಿಗೆ ಕೊಡ್ಬೇಕಾಗುತ್ತೆ. ಸೊ ಅವಾಗ ನೀವು ಎಳನೀರನ್ನ ತಗೋಬಹುದು, ಹಾಗೆ ಫೈಬರ್ ರಿಚ್ ಇರುವಂತಹ ಫುಡ್ಗಳನ್ನ ತಗೋಬಹುದು, ಮತ್ತೆ ಡ್ರೈ ಫ್ರೂಟ್ಸ್ ಲಾಡೂಸ್ನೆಲ್ಲ ಮಾಡಿಟ್ಕೊಂಡಿರ್ತಾರೆ, ಸೊ ಅದನ್ನೆಲ್ಲ ತಗೋಬಹುದು. ಸೊ ಅದೆಲ್ಲ ಹೆಲ್ದಿ ಹೆಲ್ದಿ ಆಗಿ ಫುಡ್ನ ನೀವು ತಗೊಂಡಾಗ, ಸೊ ಕಂಪ್ಲೀಟ್ಲಿ ಅವಾಗೂ ಜಂಕ್ ಅನ್ನ ನೀವು ಅವಾಯ್ಡ್ ಮಾಡ್ಬೇಕಾಗಿರುತ್ತೆ. 1 ವರ್ಷವರೆಗೂ ಅಂದ್ರೆ ತಿನ್ಬಾರ್ದೆ ಕಂಪ್ಲೀಟ್ಲಿ ಅಂತ ಹೇಳ್ತಾ ಇಲ್ಲ, ಸೊ ಮಂತ್ಲಿ ಒನ್ಸ್ ಅಥವಾ ಟ್ವೈಸ್ ದಟ್ಸ್ ಫೈನ್, ಅಷ್ಟು ತಿನ್ಬಹುದು, ಏನಾಗಲ್ಲ. ಬಟ್ ನೀವು ಅದನ್ನೇ ವೀಕ್ಲಿ ಅದನ್ನೇ ತಿಂತಾ ಇದ್ದೀನಿ ನಾನು ಅಂತಂದ್ರೆ, ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ನಿಮ್ದು ಹೊಟ್ಟೆನೂ ಕರಗಿಸ್ಕೊಳ್ಳೋದು ಡಿಫಿಕಲ್ಟ್ ಆಗುತ್ತೆ, ಮತ್ತೆ ನೀವು ಫ್ಯಾಟ್ ಆಗಿ ಉಳ್ದ್ಬಿಡ್ತೀರ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನೀವೇನ್ ಮಾಡಿ ಅಂದ್ರೆ ಹೆಲ್ದಿ ಫುಡ್ಗಳನ್ನ ತಗೊಳಕ್ಕೆ ಟ್ರೈ ಮಾಡಿ. ಹಾಗೆ ಇನ್ನೊಂದು ಏನಪ್ಪ ಅಂದ್ರೆ ಬಿಸಿ ಬಿಸಿ ಊಟಗಳನ್ನ ತಗೊಳಕ್ಕೆ ಟ್ರೈ ಮಾಡಿ. ಹಾಗೆ ನಾವು ಏನು ಸ್ನಾನ ಮಾಡ್ತೀವಲ್ಲ ನೀರು ಕೂಡ ಬಿಸಿ ಬಿಸಿ ಆಗಿರ್ಬೇಕು ಅಂತ ಹೇಳ್ತೀನಿ. 1 month ವರೆಗೂ ಅಟ್ ಲೀಸ್ಟ್ ಕಂಪ್ಲೀಟ್ಲಿ ಬಿಸಿ ಬಿಸಿ ಆಗಿರುವಂತಹ ಹಾಟ್ ವಾಟರ್ ಏನಿರುತ್ತೆ ಅಂತೀವಲ್ಲ, ಸೊ ಕಂಪ್ಲೀಟ್ಲಿ ಅದರಿಂದನೇ 1 month ವರೆಗೂ ನೀವು ಸ್ನಾನ ಮಾಡಿ ಅಂತ ಹೇಳ್ತೀನಿ. ಅದನ್ನು ಕಂಪ್ಲೀಟ್ ಆಗಿ ಫಾಲೋ ಮಾಡಿ, ನಿಮ್ ಬಾಡಿ ಎಲ್ಲ ಸ್ಟ್ರಿಂಗ್ ಆಗ್ಬೇಕು. ಸೊ ಬಾಡಿ ಎಲ್ಲ ಒಂದು ಏನು ಮುಖ ಊದ್ಕೋಬಾರ್ದು, ಏನು ನಮ್ ಕೈ ಕಾಲುಗಳೆಲ್ಲ ಊದ್ಕೊಂಡಿರ್ತಾವಲ್ಲ, ಸೊ ಅದೆಲ್ಲ ನಾರ್ಮಲಿ ಬರ್ಬೇಕಂದ್ರೆ ಬಿಸಿ ಬಿಸಿ ಆಗಿರುವಂತಹ ನೀವು ಊಟನ ಮಾಡಿ, ಹಾಗೆ ಬಿಸಿ ಬಿಸಿ ಆಗಿರುವಂತಹ ನೀರುಗಳನ್ನ ಬಿಸಿಯಾಗಿ ನೀರನ್ನ ನೀವು 1 month ವರೆಗೂ ಫಾಲೋ ಮಾಡ್ಬೇಕಾಗತ್ತೆ. ಸೊ ನಾನು ಅಷ್ಟೇ ಕಂಪ್ಲೀಟ್ ಆಗಿ ನಮ್ಮಅಮ್ಮ 1 month ವರೆಗೂ ನಾವು 2 times ಇನ್ ಡೇ ಅಂತಾನೆ ಹೇಳ್ಬೋದು, 1 day 2 times ಇನ್ ಡೇ ಒಳಗಡೆ ನಾವು ನಾವು ಬಿಸ್ನೆಸ್ ಸ್ನಾನ ನನ್ಗೆ ನಂದು ಏನಾಗಿತ್ತಪ್ಪ ಅಂದ್ರೆ ಡೆಲಿವರಿ ಸಮ್ಮರ್ ಟೈಮ್ ಅಲ್ಲಿ ಬಂದಿತ್ತು. ಸಮ್ಮರ್ ಅಲ್ಲಿ ಅಂತ ಹಾಟ್ ಬಿಸಿಲಲ್ಲಿ 2 times ನಾನು ನೀರನ್ನ ತಗೊಂಡು, ಮತ್ತೆ ನೆಕ್ಸ್ಟ್ ಏನ್ ಪ್ರೊಸೀಜರ್ ಅಂತಂದ್ರೆ ನೀರನ್ನ ನಾವು 2 hot ವಾಟರ್ನೇ ಕುಡಿಬೇಕಂತ ಹೇಳ್ತೀನಿ. ಹಾಟ್ ವಾಟರ್ ಬಿಸಿ ಕಂಪ್ಲೀಟ್ಲಿ ಬಿಸಿ ಊಟ. ಸೊ 1 month ವರೆಗೂ ನೀವು ಅಟ್ ಲೀಸ್ಟ್ ಇದನ್ನ ಫಾಲೋ ಮಾಡಬಹುದು. ಕಂಪ್ಲೀಟ್ಲಿ ಹಾಟ್ ವಾಟರ್ನ ನಾವು ಸ್ಕಿಪ್ ಮಾಡಕ್ ಹೋಗ್ಬೇಡಿ. 1 month ಅಟ್ ಲೀಸ್ಟ್ 1 month ಆರ್ 15 days ಫಾಲೋ ಮಾಡಿ ಅಂತ ಹೇಳ್ತೀನಿ. ಸೊ ಬಾಡಿನ ನಾರ್ಮಲಿ ತಗೊಂಡ್ ಬರ್ಬೇಕು ಅಂತಂದ್ರೆ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಬಾಡಿ ಏನ್ ನಾವು ಅಷ್ಟೇನು ವರಿ ಮಾಡ್ಕೊಳಕ್ ಹೋಗ್ಬಿಡಿ, ಹೋಗ್ತಾ ಇಲ್ಲ ಅಂತ ಬೆಲ್ಟ್ ಹಾಕೊಳ್ಳೋದು. ಸೊ ಕಂಪ್ಲೀಟ್ಲಿ ನಾವು ಬೆಲ್ಟ್ ಹಾಕೊಂಡೇ ಇರ್ತೀವಿ 24 hours ವಿತೌಟ್ ಡೈ, ವಿತೌಟ್ ಏನು ನಾವು ಚಲೋ ಫುಡ್ಗಳನ್ನ ತಗೊಳಾರ್ದೆ ಅಂದ್ರೆ ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಅಂತಾನೆ ಹೇಳ್ತೀನಿ. ನೀವು ಅಲಾಂಗ್ ವಿತ್ ಫುಡ್ ಮತ್ತೆ ನೀವು ಅಲಾಂಗ್ ವಿತ್ ಫುಡ್ ಜೊತೆಗೆ ನೀವು ಬೆಲ್ಟ್ ಹಾಕೋತೀರಾ ಅಂತಂದ್ರೆ, ಫೈನ್ ಬೆಲ್ಟ್ ಹಾಕೋತೀರಾ ಅಂದ್ರೆ, ಸೊ ಬೆಲ್ಟ್ ಹಾಕೋಬಹುದು. ವಿತ್ ಫುಡ್ ಮೇಂಟೈನ್ ಮಾಡ್ಬೇಕಾಗತ್ತೆ, ಸೊ ದಟ್ ನಿಮ್ದು ಹೊಟ್ಟೆ ಚೆನ್ನಾಗಿ ಕರಗುತ್ತೆ ಅಂತ ಹೇಳ್ಬೋದು. ಸೊ ನಂದು ಆಲ್ಮೋಸ್ಟ್ ಹೋಗಿದೆ ಅಂತ ಹೇಳ್ಬೋದು, ಆಲ್ಮೋಸ್ಟ್ 1 year ಆಗ್ತಾ ಬಂತು. ಸೊ ಯಾವುದೇ ರೀತಿಯಾದಂತ ನನ್ಗೆ ಹೊಟ್ಟೆ ಇಲ್ಲ. ಸೊ ಬಟ್ ನಂದು ಏನ್ ಹೇಳ್ಬೇಕಂತಂದ್ರೆ, ಪ್ರೆಗ್ನೆನ್ಸಿ ಆದ್ಮೇಲೆ ಸೊ ಏನ್ ಬಂದಿತ್ತಲ್ಲ ನನ್ಗೆ ಅದು ಹೊಟ್ಟೆ, ಸೊ ನಾನು ತುಂಬಾನೇ ವರಿ ಆಗಿದೆ, ಏನಪ್ಪ ಇದು ಹೋಗುತ್ತೋ ಇಲ್ಲೋ ಅಂತ ತುಂಬಾನೇ ನನ್ಗೆ ಇತ್ತು. ಸೊ ತುಂಬಾನೇ ಫ್ಯಾಟ್ ಇತ್ತು ನನ್ಗೆ, ಹೋಗುತ್ತೋ ಇಲ್ಲೋ ಇದು ಹೊಟ್ಟೆ ಅಂತ ಅನ್ಕೊಂಡ್ಬಿಟ್ಟಿದೆ ನಾನು, ಅಷ್ಟೊಂದು ಹಾಗೆ ಉಳ್ದ್ಕೊಂಡ್ಬಿಟ್ಟಿತ್ತು. ಸೊ ಹಾಗೇನಿಲ್ಲ, ಕಂಪ್ಲೀಟ್ಲಿ ನಾನು ಏನ್ ಮಾಡಿದೆ ಅಂದ್ರೆ, ಕಂಪ್ಲೀಟ್ಲಿ ಎಕ್ಸಸೈಸ್ಗಳನ್ನು ಮಾಡಿದೆ ನಾನು, ವಾಕ್ ಮಾಡಿದೆ ಕಂಪ್ಲೀಟ್. ಯಾವ ಎಕ್ಸಸೈಸ್ ಮಾಡಕ್ ಹೋಗ್ಬೇಡಿ, ಲೈಕ್ ಸ್ಮಾಲ್ ಸ್ಮಾಲ್ ಎಕ್ಸಸೈಸ್ ಅಂತಂದ್ರೆ ವಾಕ್ ಮಾಡ್ಬೋದು.
ಅಷ್ಟು ಬಿಗ್ಡ ಎತ್ತೋದು ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಎವ್ರಿ ಡೇ ವಾಕ್ ಮಾಡಿ. ಸೊ ಎವ್ರಿ ಡೇ ಎಷ್ಟಾಗುತ್ತೆ ಅಷ್ಟು ನಿಮಗೆ ವಾಕಿಂಗ್ ಮಾಡಿ. ಹಾಗೆ ಫುಡ್ಗಳಲ್ಲಿ ಚೇಂಜಸ್ ಮಾಡ್ಕೊಂಡಿರಿ, ಡ್ರೈ ಫ್ರೂಟ್ಸ್ ಲಾಡುಗಳನ್ನು ತೊಗೊಳ್ಳಿ, ಮತ್ತು ಚೆನ್ನಾಗಿ ಹೆಲ್ದಿಯಾಗಿರುವಂಥ ಫೈಬರ್ ರಿಚ್ ಫುಡ್ಗಳನ್ನೆಲ್ಲ ತೊಗೊಳ್ತಾ ಬನ್ನಿ, ವಾಕಿಂಗ್ ಮಾಡಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಶುಗರ್ನ ಅವಾಯ್ಡ್ ಮಾಡಿ, ಮೈದಾನ ಅವಾಯ್ಡ್ ಮಾಡಿ. ಸೊ ದಟ್ ನೀವೇನು ಮಾಡ್ಬೋದು ಅಂದರೆ ಹೆಲ್ದಿಯಾಗಿ ಹೆಲ್ದಿ ವೇಯಲ್ಲಿ ನೀವು ಫುಡ್ಗಳನ್ನು ತೊಗೊಳ್ತಾ ಬನ್ನಿ. ಸೊ ದಟ್ ಯು ಕ್ಯಾನ್ ರೀಚ್ ಅಂತಲೇ ಹೇಳ್ಬೋದು, ಒಂದು ಕಾನ್ಸ್ಟೆಂಟ್ ವೇಟಿಗೆ ನೀವು ಎಷ್ಟಿದ್ರೆ ಮೊದಲು ಆ ವೇಟಿಗೆ ನೀವು ಬರ್ತೀರಂತಾನೆ ಹೇಳ್ಬೋದು. ಇಷ್ಟೇ ಏನು ಫಾಲೋ ಮಾಡೋದಿಲ್ಲ, ಇಷ್ಟೇ ನಾರ್ಮಲ್ ಆಗಿ ಏನು ಎವ್ರಿ ಡೇ ಡೇ ಟು ಡೇ ವರ್ಕ್ ಏನು ನಾವು ಮಾಡ್ತಿರ್ತೀವಲ್ಲ, ಸೊ ಅಷ್ಟೇ ನಾವು ಮೇಂಟೈನ್ ಮಾಡಿದ್ರೆ ಕೂಡ ನೀವು ಗೇನ್ ಆಗ್ಬೋದು, ಏನು ಅಷ್ಟೊಂದು ವರಿ ಮಾಡ್ಕೋದಿಲ್ಲ. ಸೊ ಬಾಣಂತನ ಪೀರಿಯಡು ಇಂಪಾರ್ಟೆಂಟ್ ಆಗುತ್ತೆ, ಅವಾಗ ತುಂಬಾ ರೆಸ್ಟ್ ಮಾಡಿ, ತುಂಬಾ ಎಲ್ಲ ಹೆಲ್ದಿಯಾಗಿ ತೊಗೊಳೋದಕ್ಕೆ ಟ್ರೈ ಮಾಡಿರಿ. ಯಾವುದೇ ರೀತಿ ತುಂಬ ಸ್ಟ್ರೆಸ್ ಬೇಡ, ಅದರಿಂದನೂ ಕೂಡ ವೆಯ್ಟ್ ಗೇನ್ ಆಗೋಕ್ಕೆ ಸಾಧ್ಯತೆ ಇದೆ. ಸೊ ಸ್ಟ್ರೆಸ್ಸು ಗೀಸು ಅದೆಲ್ಲನೂ ಪಕ್ಕದಲ್ಲಿಟ್ಟು 1 ವರ್ಷ ನಿಮಗೆ ಕಂಪ್ಲೀಟಾಗಿ ನಿಮ್ಮ ಟೈಮ್ ಕೊಟ್ಟು ನೀವು ಬ್ಯಾಕ್ ಟು ನಾರ್ಮಲ್ ಅಂತಲೇ ಆಗ್ತೀರಾ ಅಂತಲೇ ಹೇಳ್ಬೋದು. ಹಾಗೇನು ಅಷ್ಟೊಂದಿನ ಆಗಲ್ಲೇ ಅಂತ ಏನಿಲ್ಲ, ಬಟ್ ಕೆಲವೊಂದು ಜನ ಏನು ಮಾಡಿರ್ತಾರಂದ್ರೆ ಏನೂ ಫಾಲೋ ಮಾಡ್ತಿರೋದಿಲ್ಲ. ಸೊ ಅವರು ಒಂದು ವೇಟಿಗೆ ಬಂದುಬಿಟ್ಟಿರ್ತಾರೆ ಪ್ರೆಗ್ನೆನ್ಸಿ, ಸೊ ಅದೇ ವೇಟ್ ಅವ್ರದ್ದು ಕ್ಯಾರಿ ಆಗುತ್ತೆ ಲೈಫ್ ಲಾಂಗ್, ಎಲ್ಲ ಜಂಕ್ಗಳನ್ನ ತಿಂದು ತಿಂದು ಅದು ತಿಂದು ತಿಂದು. ಸೊ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತೀರಾ ಅಂತಂದರೆ ನೀವು ಟ್ರಸ್ಟ್ ಮೀ ಕಂಪ್ಲೀಟ್ಲಿ ಯು ಕ್ಯಾನ್ ರೆಡ್ಯೂಸ್ ಯುವರ್ ವೇಟ್ ಅಂತಲೇ ಹೇಳ್ತೀನಿ. ಒಂದು ಹೆಲ್ದಿ ಲೈಫ್ ಸ್ಟೈಲ್ ಫಾಲೋ ಮಾಡಿ. ಅಷ್ಟೇ ಆಗಿರುತ್ತೆ ಇವತ್ತಿನ ವೀಡಿಯೋ. ಹೋಪ್ ಯು ಲೈಕ್ ದಿಸ್ ವೀಡಿಯೋ ಅಂತ ಹೇಳ್ಬೋದು. ಲೈಕ್ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಹೆಚ್ಚು ವೀಡಿಯೋ ಮಾಡೋಕ್ಕೆ ನಿಮಗೆ ಮೋಟಿವೇಶನ್ ಆಗುತ್ತೆ ನೀವು ಲೈಕ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅಂತ ಹೇಳ್ತೀನಿ. ಹಾಗೆ ಈ ಮತ್ತೊಂದು ಯೂಸ್ಫುಲ್ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ, ಬೈ ಬೈ ಫ್ರೆಂಡ್ಸ್.